ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಬಾಲ್ಯ ಗೆಳತಿ ವಿನುತಾ ರವೀಂದ್ರನ್ ಮನೆಗೆ ಬಂದಿದ್ದೇವೆ. ಈಗ ಒಂದು ಅದ್ಭುತವಾದ ಕಲಾ ಮುಂದೆ ಇಡ್ತೀವಿ. ಏನಂದ್ರೆ ನಮ್ಮ ಫ್ರೆಂಡ್ ವಿನುತಾ ಅವರು ರೈಟ್ ಫ್ರಮ್ ಮದುವೆಗೆ ಮುಂಚೆ ಏನೇನು ರೆಡಿ ಮಾಡಬೇಕು ಅಂದ್ರೆ, ಇವಾಗ ನೋಡಿ ಇಲ್ಲಿ ಹಪ್ಪಳ, ಮದ್ವೆಗೆ ಮುಂಚೆ ಹಪ್ಪಳ ಮಾಡೋದು ನೋಡಿ, ಇಲ್ಲಿ ಹಪ್ಪಳ ಲಟ್ಟಿಸ್ತಾ ಇರೋದು, ಹಪ್ಪಳಗಳು, ಇದೆಲ್ಲ ಮದ್ವೆ ಮುಂಚಿನ ಶಾಸ್ತ್ರ. ಆಮೇಲಿಂದ ಇಲ್ಲಿ ನೋಡಿ ಲಗ್ನ ಪತ್ರಿಕೆ, ಲಗ್ನ ಪತ್ರಿಕೆಗೆ ಎಂಗೇಜ್ಮೆಂಟ್ದು. ಆಮೇಲೆ ನೋಡಿ ವಿಳ್ಯಶಾಸ್ತ್ರಕ್ಕೆ ಎಷ್ಟು ತರ ತಟ್ಟೆಗಳನ್ನ ರೆಡಿ ಮಾಡಿ ಇಟ್ಟಿದ್ದಾಳೆ, 21 ತರ ತಟ್ಟೆಗಳು ರೆಡಿ ಮಾಡಿ ಇಟ್ಟಿದ್ದಾಳೆ. ಗೌರಿ ಪೂಜೆ, ಗೌರಿ ಪೂಜೆ ನೋಡಿಪ್ಪ, ಗೌರಿ ಪೂಜೆ ಚೆನ್ನಾಗಿದೆ ಅಂದ್ರೆ ಇಲ್ಲಿಗೆ ಕಾಶಿ ಯಾತ್ರೆ. ಆಮೇಲೆ ಇಲ್ಲಿ ಗಣೇಶಗಳು ನೋಡಿಪ್ಪ, ಎಷ್ಟು ತರ ಗಣೇಶಗಳನ್ನ ರೆಡಿ ಮಾಡಿ ಇಟ್ಟಿದ್ದಾಳೆ ಅಂತಂದ್ರೆ, ಇದು ಮದ್ವೆ ಎಂಗೇಜ್ಮೆಂಟ್ ಆಗ್ತಾ ಇರ್ಲಿ ಆಲ್ರೆಡಿ ತೊಟ್ಲೂ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳಪ್ಪ. ನೋಡಿ ನಾಮಕರಣಕ್ಕೆಲ್ಲ ರೆಡಿ, ತಾಯಿ ಮಗು ಎತ್ಕೊಂಡಿದ್ದಾಳೆ ಮಗುವನ್ನ, ಇಲ್ಲಿ ತೊಟ್ಟಿಲು, ಇಲ್ಲಿ ಮರದ ಬಾಕ್ನ, ಫೀಡಿಂಗ್ ಬಾಟ್ಲು, ಪ್ರತಿಯೊಂದು ಈಚ್ ಅಂಡ್ ಎವ್ರಿ. ನಮ್ಮ ಕಲೆ, ನಮ್ಮ ಇದು ಸಂಪ್ರದಾಯ, ನಮ್ಮ ಇದ್ರನ್ನ ಅದು ಎತ್ತಿ ಹಿಡಿದಿದ್ದಾಳೆ. ಎಲ್ಲಾನು ಸ್ವಂತ ಕೈಯಲ್ಲಿ ಮಾಡಿ, ತಾನೇ ಮಾಡಿ, ಅವರ ಕರಕುಶಲತೆಯನ್ನ ತೋರಿಸಿದ್ದಾರೆ ಇದರಲ್ಲಿ. ಇಲ್ಲಿ ಅವರೇ ಸ್ವಂತ ಮಾಡಿರೋದು ಮೆಹಂದಿ, ಮೆಹಂದಿ ಶಾಸ್ತ್ರದ್ದು ಪ್ರತಿಯೊಂದು ಬೊಂಬೆ ಕೂಡ ಅವಳೇ ಕೈಯಲ್ಲಿ ತಯಾರು ಮಾಡಿರೋದು. ಪ್ರತಿಯೊಂದು ಒಂದು ಬಹು ದಿನಗಳಿಂದ ಮಾಡಿ ಇಟ್ಟಿರೋ, ನಾವು ಇವತ್ತೇ ನೋಡ್ತಾ ಇರೋದು, ಫಸ್ಟ್ ಬಂದು ನೋಡ್ತಾ ಇರೋದು ನೋಡಿ, ನಾವು ಆಶ್ಚರ್ಯಚಕಿತರಾಗುತ್ತೇವೆ. ಇಲ್ಲಿ ನೋಡಿ ಆರತಿ ಮಾಡ್ತಾ ಇರೋದು, ಆರತಿ ಶಾಸ್ತ್ರ ಮಾಡ್ತಾ ಇರೋದು, ಎಷ್ಟು ಚೆನ್ನಾಗಿ ಆರತಿ ಮಾಡ್ತಾ ಇದಾರೆ ನೋಡಿ. ಆಮೇಲಿಂದ ಎಲ್ಲದಕ್ಕಿಂತ ನಮಸ್ಕಾರ ಮಾಡ್ತಾ ಇದಾರೆ, ಷಷ್ಠಿ ಪೂರ್ತಿ, ಷಷ್ಠಿ ಪೂರ್ತಿನಲ್ಲಿ ಮಕ್ಕಳು ನಮಸ್ಕಾರ ಮಾಡ್ತಾ ಇರೋದು. ಇಲ್ಲಿ ನೋಡಿ ಉಯ್ಯಾಲೆ ಮೇಲೆ ಕೂಡಿಸಿದ್ದಾರೆ ಷಷ್ಠಿ ಪೂರ್ತಿ. ಇದು ವರಪೂಜೆ ದಿನ, ವರಪೂಜೆ ದಿನ, ವರಪೂಜೆ ದಿನದ ಇದು ಇಲ್ಲಿ ನಡೀತಾ ಇದೆ. ಇದು ಶಾಸ್ತ್ರ, ಇದ್ರ ಶಾಸ್ತ್ರದ ನಡೀತಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬೀಸೋ ಕಲ್ಲು ಇದೆಲ್ಲನೂ. ಆಮೇಲೆ ಇದು ಈ ಕೃಷ್ಣ ನೋಡಿ, ನಾನು ಮದ್ವೆ ಆಗೋದು ಹೊಸದ್ರಲ್ಲಿ ಅಂದ್ರೆ 38 ಇಯರ್ಸ್ ಆಯ್ತು ಈಗ ನನ್ ಮದ್ವೆ ಆಗಿ. ಅವಾಗ ನಮ್ಮ ಅತ್ತಿಗೆ ಈ ಗೊಂಬೆ ಕೊಡಿಸಿದ್ರು, ರಾಧಾಕೃಷ್ಣ ಯಾರೋ ಕದ್ಬಿಟ್ಟಿದ್ದಾರೆ, ಇದೊಂದು ಉಳ್ಕೊಂಡಿದೆ. ಹಾಗಾಗಿ ಇದು ಮೊಸ್ಕೆ ಹಾಕ್ತಿವಲ್ಲ ಅದನ್ನ ಕೃಷ್ಣ ಇದು ಅಂತೇಳಿ ನಾನು ಮಾಡಿಟ್ಟಿದ್ದೀನಿ. ಗಂಡು ಬರೋದಕ್ಕೆ ಕಾರ್ ಡೆಕೋರೇಷನ್, ಹೆಣ್ಣು ಕರ್ಕೊಂಡ್ಬರ್ತಾ ಇರೋದು, ಆ ಕಡೆ ಗಂಡನ್ ಕರ್ಕೊಂಡ್ಬರ್ತಾ ಇದಾರೆ, ಆ ಕಡೆ ಗಂಡನ್ ಕರ್ಕೊಂಡ್ಬರ್ತಾ ಇದಾರೆ. ಆಮೇಲೆ ಅಲ್ಲಿಂದ ಇಲ್ಲಿ ಏನ್ ಶಾಸ್ತ್ರ, ಇದು ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಇದು ಅರಿಶಿನ ವಸಂತ ಅಂತ. ಮದ್ವೆ ಆದ್ಮೇಲೆ ಅರಿಶಿನ ವಸಂತ, ಅರಿಶಿನ ವಸಂತ, ಅದೇ ಓಕ್ಲಿ ಓಕ್ಲಿ ಆಡೋದು. ಇದು ನಕ್ಷತ್ರ ತೋರಿಸೋದು, ಅರುಂಧತಿ ನಕ್ಷತ್ರ ತೋರಿಸೋದು, ಇದು ಇದು ಅರುಂಧತಿ ನಕ್ಷತ್ರ. ಎಂಗೇಜ್ಮೆಂಟ್ ಅಲ್ಲಿ ಡಿನ್ನರ್ ಎಂಗೇಜ್ಮೆಂಟ್ ಡಿನ್ನರ್, ಇದು ಎಂಗೇಜ್ಮೆಂಟ್ ಡಿನ್ನರ್, ಇದು ಎಂಗೇಜ್ಮೆಂಟ್. ಆಮೇಲೆ ನಾವು ಹೋಗಿ ಫ್ಲವರ್ಸ್ ತಗೊಂಡ್ಬರ್ತೀವಲ್ವಾ, ಇದು ಇಲ್ಲಿ ಹೂವಿನ ತರ, ಹೂವಿನ ತರದು ಹೂವು, ಮದ್ವೆಗೆ ಹೂ ತರೋದು. ಆಮೇಲೆ ಮದ್ವೆಗೆ ಸೀರೆ ಸೆಲೆಕ್ಷನ್. ಆಮೇಲೆ ಇದು ಸೀಮಂತ, ಇದು ಸೀಮಂತ, ಇದು ಸೀಮಂತ. ಇದು ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಇದು ಬ್ರೇಕ್ಫಾಸ್ಟ್. ಇಲ್ಲಿ ನೋಡಿ ಕಾಫಿ ಕಪ್ಗಳು ನೋಡಿ, ಅದು ಕೂಡ ಎಷ್ಟು ಅಂದವಾಗ ಮಾಡಿದ್ದಾರೆ. ಕಾಫಿ ಕುಡಿದ್ಬಿಡೋಣ ಅನ್ಸ್ತಾ ಇದೆ. ತಂದೆ ತಾಯಿಗೆ ಪಾದಪೂಜೆ ಮಾಡ್ತಾ ಇರೋದು. ಅಲ್ಲಿಂದ ನೆಕ್ಸ್ಟ್ ಇದು ತೋರಿಸು, ಇದೇನಿದು, ಇದು ಹಾರ, ದಾರ, ಮಾಂಗಲ್ಯ ಧಾರಣೆ ಮಾಡ್ತಾ ಇರೋದು. ದೇವ್ರ ಮುಂದೆ ದೇವ್ರ ಸಾಕ್ಷಿಯಾಗಿ ಕಟ್ತಾ ಇರೋದು, ತಾಳಿ ಕಟ್ತಾ ಇರೋದು ಅದು. ಗಂಡು ಹೆಣ್ಣು ಊಟ ಅದು. ಇದು ನೋಡಿ ಗ್ರಾಸರಿ ಶಾಪ್, ಇಲ್ಲೇ ಮದ್ವೆಗೆ ಹೆಣ್ಣಿಗೆ ರೆಡಿ ಮಾಡ್ಬೇಕಲ್ವಾ, ಅದಕ್ಕೆಲ್ಲಾನು ಸಾಮಾನುಗಳು ರೆಡಿ ಇದೆ ಇಲ್ಲಿ. ಆಮೇಲೆ ಇದು ವರಪೂಜೆ ದಿನ, ಹುಡುಗನ್ ಕರ್ಕೊಂಡ್ ಬರ್ತಾ ಇರೋದು. ಇದು ನೋಡಿ ಸಿಡಿಗಳು, ನಾವು ಮುಂಚೆ ಸಿಡಿಗಳು ಯೂಸ್ ಮಾಡ್ತಾ ಇದ್ವಲ್ಲ, ಆ ಸಿಡಿಯಿಂದ ಮಾಡಿರುವಂತ ಸಿಡಿಯಿಂದ ಈಗ ಇದಕ್ಕೆ ಗಣೇಶ ಕೂಡಿಸ್ಬೇಕು ಅಂತ ಈ ತರ ನಾನು ಸ್ಟೇಜ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದೆಲ್ಲ ಸುಮಾರು ಮುಕ್ಕಾಲು ಎಲ್ಲ ಯೂಸ್ ಅಂಡ್ ಥ್ರೋ ಇದ್ರಲ್ಲೇ ನಾನು ಮಾಡಿರೋದು. ಯೂಸ್ ಅಂಡ್ ಥ್ರೋ, ಹೌದು. ಇದು ನೋಡಿ ಇಲ್ಲಿ ರಸ ಮಾಡಿ, ಇದು ಅರಿಶಿನ ಕುಟ್ಟದು, ಅರಿಶಿನ ಕುಟ್ಟ ಶಾಸ್ತ್ರ. ಇದು ತೆಗೆದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಅರಿಶಿನ ಕುಟ್ಟದು. ಇದು 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 ಎಣ್ಣೆ ಶಾಸ್ತ್ರ, ಹುಡುಗನಿಗೆ ಎಣ್ಣೆ ಶಾಸ್ತ್ರ ಮಾಡ್ತಾ ಇರೋದು. ಇದು ಇದು ಹುಡುಗಿ ಮನೇಲಿ ಹೆಣ್ಣೋಡ ಶಾಸ್ತ್ರ, ಹುಡುಗನ್ ಮನೇಲಿ ಎಣ್ಣೆ ಶಾಸ್ತ್ರ ಮಾಡ್ತಾರೆ. ಇದು
ಸ್ನಾನ ಮಾಡಿಸ್ತಾ ಇರೋದು ಹುಡುಗನ್ಗೆ ಸ್ನಾನದ್ದು, ಇದು ಹುಡುಗನ್ಗೆ ಎಣ್ಣೆ ಶಾಸ್ತ್ರ ಮಾಡ್ತಾ ಇರೋದು ಅಜ್ಜಿ ಅಮ್ಮ ಮನೆ ಮುಂದೆ ಚಪ್ರ ಹಾಕಿದ್ದಾರೆ ಇಬ್ಬರು ಮನೆಯಲ್ಲ. ಆಮೇಲೆ ಕಳಶ ಪೂಜೆ, ಆಮೇಲೆ ಇದು ಸತ್ಯನಾರಾಯಣ ಪೂಜೆ, ಮದ್ವೆ ದಿವಸ ನೆಕ್ಸ್ಟ್ ಡೇ ಮಾಡ್ತೀವಲ್ಲ ಸತ್ಯನಾರಾಯಣ ಪೂಜೆ. ಇದು ನಾಗವಲ್ಲಿ ಶಾಸ್ತ್ರ. ಹೌದು, ಎಲ್ಲ ನೋಡಿ ಇಲ್ಲಿ ಹೋಮಕ್ಕೆಲ್ಲ ಸ್ಲಿಪ್ಪರ್ ಕೊಡ್ತಾ ಇರೋದು. ಆಮೇಲೆ ಇದು, ಆಮೇಲೆ ಕಿವಿ ಚುಚ್ಚೋದು ಇಲ್ಲಿ ನೋಡಿ, ಇದು ಕಿವಿ ಚುಚ್ಚುತ್ತಾ ಇರೋದು ಮಗುಗೆ. ಆಮೇಲೆ ಇದು ಬಾಗಣ, ನಾವು ಬಾಗಣ ಇದು ಮಾಡಿ ನೋಡಿ, ಪೇಣಿ ಊಟ ರೆಡಿಯಾಗಿದೆ ಎಲ್ಲ ಮದ್ವೆಗೆ ಊಟ ಮಾಡಕ್ಕೆ. ಎಷ್ಟು ಅಂದವಾಗಿ ಪ್ರತಿಯೊಂದು ಕಪ್ಸ್ ನೋಡಿ, ಬಾಳೆ ಎಲೆಗಳು ನೋಡಿ, ಐಟಮ್ಸ್ ನೋಡಿ, ಈ ಬಕ್ಕಿಟ್ಟು ಸ್ಪೂನ್ ನೋಡಿ, ಪ್ರತಿಯೊಂದು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ಕಡೆ ಮೊದಲೇ ಹುಡುಗಿದು ಕಾರ್ ತೋರಿಸಿದ್ವಿ, ಇದು ಹುಡುಗ ಬರೋ ಕಾರ್ ಇದು. ಆಮೇಲೆ ವೆಲ್ಕಮ್ ನೋಡಿ, ವೆಲ್ಕಮ್ ವೆಲ್ಕಮ್ ಈ ಚೌಲ್ಟ್ರಿಗೆ ಇದು ಇಲ್ಲಿ ನೋಡಿ ಜ್ಯುವೆಲ್ರಿ ಶಾಪ್, ಇಲ್ಲಿ ಜ್ಯುವೆಲರಿ ಮದ್ವೆ ಮದ್ವೆ ಹುಡುಗಿನ ಕರ್ಕೊಂಡು ಹೋಗಿದ್ದಿದ್ದು ಇಲ್ಲಿ ಜ್ಯುವೆಲ್ರಿ ತಗೊಳಕ್ಕೆ. ಆಮೇಲೆ ಬಟ್ಟೆ ಬಟ್ಟೆ ತೆಗಿಯೋದು, ಜ್ಯುವೆಲರಿ ಆದ್ಮೇಲೆ ಬಟ್ಟೆ, ಮದ್ವೆ ಬಟ್ಟೆ ಸೆಲೆಕ್ಷನ್ ತೋರ್ಸಪ್ಪ ಅದು. ಮದ್ವೆಗೆ ಬಟ್ಟೆ ಸೆಲೆಕ್ಷನ್, ಸೀರೆಗಳೆಲ್ಲ ತಂದಿದ್ದೆ ಎಲ್ಲಾರ್ಗು, ನೆಂಟ್ರಿಗೆ ಎಲ್ಲಾರ್ಗು ಇಲ್ಲೇ ಸೀರೆ ತಗೊಂಡಿದ್ನ. ಇದು ನೋಡಿ ಇದು ಇದರಲ್ಲಿ ಮ್ಯೂಸಿಕ್ ಇರುತ್ತಲ್ಲ, ದಸರಾ ಅಲ್ಲ ಮದ್ವೆಗೆ ಮುಂಚೆ ಸಂಗೀತ ಇರುತ್ತಲ್ಲ, ಆ ಸಂಗೀತಕ್ಕೆ ಡ್ಯಾನ್ಸ್ ಮಾಡಿತ್ತಿದ್ದಲ್ಲಿ ಕೋಲಿ. ನೀನೊಂದು ಇಟ್ಕೋ, ಬನ್ನಿ ಬನ್ನಿ ಬನ್ನಿ, ಕೈ ಒಂದು ಇಟ್ಕೋ.